ಪಂಚಮಸಾಲಿ ಒಕ್ಕಲಿಗ ಟು ಸಿ ಟು ಡಿ ಮೀಸಲಾತಿಗೆ ಅಸ್ತು ಎಂದಿರುವಂತಹದ್ದು ಯಥಾಸ್ಥಿತಿಯ ಆದೇಶವನ್ನ ತೆರವುಗೊಳಿಸಿದೆ ಹೈಕೋರ್ಟ್ ಈಗಾಗಲೇ ಇವತ್ತೇ ಕ್ಯಾಬಿನೆಟ್ನಲ್ಲಿ ಮೀಸಲಾತಿಯ ಪ್ರಮಾಣಿಕ ಪ್ರಮಾಣಕ್ಕೆ ಈಗಾಗಲೇ ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಿಹಿ ಸುದ್ದಿಯನ್ನ ನೀಡ್ತಾರಾ ಬಸವರಾಜ ಬೊಮ್ಮಾಯಿಯವರು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಈ ಸಚಿವ ಸಂಪುಟ ಸಭೆ ಸಾಕಷ್ಟು ಮಹತ್ವದ್ದಾಗಿದೆ ಸಾಕಷ್ಟು ಈಗಾಗಲೇ ಭರವಸೆಗಳನ್ನು ಕೂಡ ಇಟ್ಕೊಂಡಿರುವಂತಹದು ಹೋರಾಟವನ್ನ ನಡೆಸ್ತಾ ಇರುವಂತಹದ್ದು ಪಂಚಮ ಸಾಲಿಗಳಿಗೆ ನ್ಯಾಯ ಆಗಿದ್ರೆ ಸಿಗುತ್ತಾ ಆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಸಾಕಷ್ಟು ದಿನಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು ಜೊತೆಗೆ ತೀವ್ರಗತಿಯಲ್ಲೂ ಕೂಡ ಆ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ರು ಇದರ ಜೊತೆ ಜೊತೆಗೆ ಯಥಾಸ್ಥಿತಿಯ ಆದೇಶವನ್ನ ಕೂಡ ತೆರವುಗೊಳಿಸಲಾಗಿರುವಂತಹದ್ದು ಪಂಚಮ ಸಾಲಿಗೆ ಪ್ರವರ್ಗ ಟು ಎ ಅಡಿ ಮೀಸಲಾತಿ ಕಲ್ಪಿಸುವ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವಂತೆ ಈ ಹಿಂದೆ ನೀಡಿದಂತಹ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ತೆರವುಗೊಳಿಸಿರುವಂತಹದ್ದು ಡಿಜೆ ರಾಘವೇಂದ್ರ ಮತ್ತಿತರರು ಸಲ್ಲಿಸಿದಂತಹ ಅರ್ಜಿ ಮುಖ್ಯ ನ್ಯಾಯಮೂರ್ತಿ ಪಿ ಬಿ ವರಾಲಯ ನೇತೃತ್ವದಲ್ಲಿ ವಿಭಾಗೀಯ ಪೀಠದ ಮುಂದೆ ವಿಚಾರಣೆಗೂ ಸಹ ಬಂದಿತ್ತು ಈಗಿರುವಂತಹ ಪ್ರವರ್ಗ ಟು ಎ ಮೀಸಲಾತಿ ಪಟ್ಟಿಯಲ್ಲಿ ಯಾವುದೇ ಸೇರ್ಪಡೆ ಅಥವಾ ತೆಗೆದುಹಾಕುವಿಕೆ ಮಾಡೋದಿಲ್ಲ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಮಾರ್ಪಾಡು ಮಾಡೋದಿಲ್ಲ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಭರವಸೆ ನೀಡಿದ್ದ ಹಿನ್ನೆಲೆಯಲ್ಲಿ ಯಥಾಸ್ಥಿತಿ ಆದೇಶವನ್ನು ಹೈಕೋರ್ಟ್ ಮಾರ್ಪಡಿಸಿತ್ತು ಇನ್ನು ಒಂಬತ್ತನೇ ಶೆಡ್ಯೂಲ್ ಪ್ರಸ್ತಾಪ ವಿಚಾರಕ್ಕೂ ಸಹ ಇವತ್ತು ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂತಹದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರದ ಕೊನೆಯ ಸಂಪುಟ ಸಭೆ ಇವತ್ತು ನಡೆಯುತ್ತೆ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿರುವಂತಹದ್ದು ಮೀಸಲು ಗೋಜಲು ಪರಿಹಾರ ಲಭಿಸುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಈಗ ಅನ್ಕೊಳ್ತಾ ಇರುವಂತಹದ್ದು ಈಗಾಗಲೇ ಏನು ಪರಿಶಿಷ್ಟ ಜಾತಿ ಒಳ ಮೀಸಲು ವಿಚಾರ ಪಂಚಮಸಾಲಿ ಒಕ್ಕಲಿಗ ಮೀಸಲು ವಿವಾದ ಈ ಸಂಪುಟ ಸಭೆಯಲ್ಲಿ ಇತ್ಯರ್ಥಪಡಿಸೋದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಇನ್ನು ಸಂಪುಟದ ಅಜೆಂಡಾದಲ್ಲಿ ಈ ಮೂರೂ ವಿಚಾರಗಳು ಅಖಾಡವಾಗಿದೆ ಅಂತ ಕೂಡ ತಿಳಿದು ಬಂದಿದೆ ಅದ್ರ ಜೊತೆ ಜೊತೆಗೆ ಪ್ರಮುಖ ನೀರಾವರಿ ಯೋಜನೆಗಳು ಸೇರಿದಂತೆ ಭಾರಿ ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ಕೂಡ ಲಭಿಸುತ್ತೆ ಪಂಚಮಸಾಲಿ ಸಮುದಾಯವನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸುವ ಬೇಡಿಕೆ ಕಳೆದ ಎರಡು ವರ್ಷಗಳಿಂದ ಸರ್ಕಾರವನ್ನು ಕಾಡ್ತಾನೆ ಇರುವಂತಹದ್ದು ಅದರ ಜೊತೆಗೆ ಮೀಸಲು ಹೆಚ್ಚಳು ಮಾಡಬೇಕು ಅಂತ ಹೇಳಿ ಪಟ್ಟನ್ನು ಕೂಡ ಹಿಡಿದಿದ್ದಾರೆ ಈ ಎರಡೂ ಸಮುದಾಯಕ್ಕೆ ಟು ಸಿ ಟು ಡಿ ಪ್ರವರ್ಗವನ್ನು ಸೃಷ್ಟಿಸಿ ಮೀಸಲು ಸೌಲಭ್ಯ ನೀಡಬಹುದು ಅಂತ ಹೇಳಿ ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ಸರ್ಕಾರಕ್ಕೆ ಮಧ್ಯಂತರ ವರದಿ ಕೂಡ ನೀಡಿದೆ ಆದರೆ ಇದರ ವಿರುದ್ಧ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದಂತಹ ಮೇಲ್ಮನವಿಯ ಮಧ್ಯಂತರ ಆದೇಶವನ್ನು ಮಾರ್ಪಾಡು ಮಾಡಿರೋದ್ರಿಂದ ಸರ್ಕಾರ ನಿಟ್ಟುಸಿರನ್ನು ಸಹ ಬಿಟ್ಟಿರುವಂತಹದ್ದು ಇನ್ನು ಪರಿಶಿಷ್ಟ ಜಾತಿಗೆ ಒಳಮೀಸಲು ಕುರಿತು ಸಂಪುಟದಲ್ಲಿ ನಿರ್ಧಾರ ಕೂಡ ಹೊರಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಪಂಚಮ ಸಾಲಿಗೆ ಈ ವರ್ಷ ಮತ್ತಷ್ಟು ಹರುಷವನ್ನ ತರುವಂತಹ ಎಲ್ಲ ಲಕ್ಷಣಗಳು ಗೋಚಾರ ಆಗ್ತಾ ಇದೆ ಇನ್ನು ಸಂಪುಟ ಸಭೆಯಲ್ಲಿ ಪಂಚಮ ಸಾಲಿ ಮೀಸಲಾತಿ ಕುರಿತು ಕೂಡ ಚರ್ಚೆ ನಡೆಯುತ್ತೆ ಹಿಂದುಳಿದ ವರ್ಗಗಳ ಆಯೋಗದ ಮಧ್ಯಂತರ ವರದಿ ಪ್ರಕಾರ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಲಿಂಗಾಯತರಿಗೆ ಪ್ರತ್ಯೇಕ ಮೀಸಲಾತಿಯ ಪ್ರಸ್ತಾಪ ಜಾರಿಯ ಸುಳಿವನ್ನು ಕೂಡ ನೀಡಿರುವಂತಹದ್ದು ತುರಿ ಪ್ರವರ್ಗದ ಮೂಲಕ ಏಳು ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಟು ಎ ಮೀಸಲಾತಿ ಬಯಸಿರುವ ಪಂಚಮಸಾಲಿ ಸಮುದಾಯ ಸರ್ಕಾರದ ನಿರ್ಧಾರವನ್ನು ಪಂಚಮಸಾಲಿಗಳು ಈಗ ಒಪ್ತಾರ ಒಕ್ಕಲಿಗ ಸಮುದಾಯದ ಮೀಸಲಾತಿ ಪ್ರಮಾಣವೂ ಸಹ ಆಗುವಂತಹ ಸಾಧ್ಯತೆ ಇದೆ ಈಗ ಈ ಬಾರಿ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಹಿಂದುಳಿದ ವರ್ಗ ಟು ಎ ಅಡಿಯಲ್ಲಿ ಮೀಸಲಾತಿ ಕಲ್ಪಿಸುವಂತಹ ವಿಚಾರದಲ್ಲಿ ಇವತ್ತು ನಡೆಯುವಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ತೀರ್ಮಾನ ಹೊರಬೀಳುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಅಧ್ಯಕ್ಷತೆಯಲ್ಲಿ ಈ ಸರ್ಕಾರದ ಬಹುತೇಕ ಕೊನೆಯ ಸಚಿವ ಸಂಪುಟ ಸಭೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಿಗದಿಯಾಗಿದೆ ಮುಂದಿನ ವಾರವೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಸಂಪುಟ ಕೈಗೊಳ್ಳಲಿರುವಂತಹ ತೀರ್ಮಾನ ಏನಿದೆ ಅದು ತೀವ್ರ ಕುತೂಹಲವನ್ನು ಕೆರಳಿಸಿದೆ ಇದರ ಮಧ್ಯೆ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸುವ ವಿಚಾರದಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಈ ಹಿಂದೆ ನೀಡಿದಂತಹ ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ನಿನ್ನೆಯಷ್ಟೇ ತೆರವುಗೊಳಿಸಿರುವಂತಹದ್ದು ಜೊತೆಗೆ ಇದರ ಬಗ್ಗೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೆ ಅನುಮತಿಯನ್ನು ಕೂಡ ನೀಡಿದೆ ಇದರಿಂದಾಗಿ ಸೂಕ್ತ ತೀರ್ಮಾನಕ್ಕೆ ಬರೋದಕ್ಕೋಸ್ಕರ ಸರ್ಕಾರಕ್ಕೆ ಇದ್ದಂತಹ ಅಡ್ಡಿ ಏನಿತ್ತು ಅದು ಕೂಡ ಈಗ ನಿವಾರಣೆ ಆಗಿರುವಂತಹದ್ದು ಸಚಿವ ಸಂಪುಟ ಸಭೆಯ ಬಳಿಕ ಪಂಚಮಸಾಲಿಗಳಿಗೆ ಹಿಂದುಳಿದ ಪ್ರವರ್ಗ ಟು ಎ ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಇವತ್ತು ಸಿಗುತ್ತೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿಯವರು ಕಳೆದ ವಾರವೇ ಹೇಳಿಕೆಯನ್ನು ಕೂಡ ನೀಡಿದರು ಹೀಗಾಗಿ ಸಂಪುಟ ಸಭೆಯ ನಿರ್ಧಾರ ಏನಾಗುತ್ತೆ ಎಂಬುವಂತಹದ್ದು ಬಹಳ ಮಹತ್ವವನ್ನು ಕೂಡ ಪಡ್ಕೊಂಡಿದೆ ಲಿಂಗಾಯತ ಸಮುದಾಯದಲ್ಲೇ ಪಂಚಮಸಾಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಉಪ ಪಂಗಡ ಕೂಡ ಇದಾಗಿರೋದ್ರಿಂದ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಮುದಾಯದ ಒಲವು ನಿಲುವುಗಳು ಈ ಚುನಾವಣಾ ಫಲಿತಾಂಶದ ದಿಕ್ಕನ್ನು ಸಹ ಬದಲಿಸಬಹುದು ಎಂಬಂತಹ ಅಭಿಪ್ರಾಯಗಳು ಸಾಕಷ್ಟಿದೆ ಇಡೀ ಸಮುದಾಯದ ದೃಷ್ಟಿ ಸಂಪುಟ ಸಭೆ ಕೈಗೊಳ್ಳಬಹುದಾದಂತಹ ನಿರ್ಣಯದತ್ತ ನೆಟ್ಟಿರುವಂತಹದ್ದು ಇದರ ಜೊತೆಗೆ ಪ್ರವರ್ಗ ಟು ಎ ಅಡಿಯಲ್ಲಿ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿದ್ರೆ ಈಗಾಗಲೇ ಈ ಪ್ರವರ್ಗದಲ್ಲಿ ಇರುವಂತಹ ಕುರುಬ ಮತ್ತಿತರ ಸಮುದಾಯಗಳ ವಿಚಾರದಲ್ಲೂ ಸಹ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅಂತ ಹೇಳಿ ಎಂಬುದು ಕೂಡ ಇಲ್ಲಿ ಬಹುಮುಖ್ಯವಾಗಿರುತ್ತೆ ಮೀಸಲಾತಿ ಬದಲಾವಣೆಗಾಗಿ ಸುಮಾರು ಮೂರುವರೆ ವರ್ಷಗಳಿಂದ ಪಂಚಮಸಾಲಿ ಸಮುದಾಯ ಹೋರಾಟವನ್ನು ನಡೆಸ್ಕೊಂಡು ಬಂದಿದೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಿರ್ಣಾಯಕ ಘಟ್ಟವನ್ನು ಕೂಡ ತಲುಪಿತ್ತು ಪಂಚಮಸಾಲಿ ಮೀಸಲಾತಿ ಕುರಿತು ಚರ್ಚೆ ಕೂಡ ನಡೆಯುತ್ತೆ ಪಂಚಮಸಾಲಿಗಳನ್ನು ಒಳಗೊಂಡು ಎಲ್ಲ ಲಿಂಗಾಯತರಿಗೂ ಕೂಡ ಮೀಸಲಾತಿಯನ್ನು ನೀಡಲಾಗುತ್ತೆ ತ್ರೀ ಎ ಮತ್ತು ತ್ರೀ ಬಿ ಪ್ರವಗಳ ಮೀಸಲು ಪ್ರಮಾಣ ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ ಇ ಡಬ್ಲ್ಯೂ ಎಸ್ನಿಂದ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಟು ಸಿ ಮತ್ತು ಟು ಡಿಗೆ ಹಂಚಿಕೆ ಮಾಡಲಾಗುತ್ತೆ ಒಕ್ಕಲಿಗರಿಗೆ ಶೇಕಡಾ ಆರರಷ್ಟು ಲಿಂಗಾಯತರಿಗೆ ಶೇಕಡಾ ಏಳರಷ್ಟು ಡಿಸೆಂಬರ್ ಇಪ್ಪತ್ತೊಂಬತ್ತು ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಳಗಾವಿಯ ಸುವರ್ಣ ಸೌಧದ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಾಲಘಟ್ಟವನ್ನು ಕೂಡ ಇಲ್ಲಿ ನೋಡಬಹುದಾಗಿರುವಂಥದ್ದು ನಾವು ಟು ಡಿ ಪ್ರವರ್ಗದ ಮೂಲಕ ಏಳು ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇವತ್ತಿರುವಂತಹದ್ದು ಟು ಎ ಮೀಸಲಾತಿ ಬಯಸಿರುವಂತಹ ಪಂಚಮಸಾಲಿ ಸಮುದಾಯ ಏನಿದೆ ಸರ್ಕಾರದ ನಿರ್ಧಾರವನ್ನು ಪಂಚಮ ಸಾಲಿಗಳು ಇದನ್ನು ಒಪ್ತಾರಾ ಅನ್ನುವಂಥದ್ದು ಒಂದು ಒಕ್ಕಲಿಗ ಸಮುದಾಯದ ಮೀಸಲಾತಿ ಪ್ರಮಾಣವೂ ಕೂಡ ಈಗ ಏರಿಕೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಪಂಚಮಸಾಲಿ ಮೀಸಲಾತಿ ಕುರಿತು ಕೂಡ ಇವತ್ತು ಚರ್ಚೆ ಆಗುತ್ತೆ ಚುನಾವಣೆಯ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂಥದ್ದು ಪಂಚಮ ಸಾಲಿಗಳನ್ನು ಒಳಗೊಂಡಂತಹ ಎಲ್ಲ ಲಿಂಗಾಯತ್ರಿಗೂ ಸಹ ಮೀಸಲಾತಿಯನ್ನು ಏನು ತ್ರೀ ಎ ಮತ್ತು ತ್ರೀ ಬಿ ಪ್ರವರ್ಗಗಳ ಮೀಸಲಾತಿ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇ ಡಬ್ಲ್ಯೂ ಎಸ್ನಿಂದ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಟು ಸಿ ಮತ್ತು ಟು ಡಿಗೆ ಹಂಚಿಕೆ ಮಾಡಲಾಗುತ್ತೆ ಅದರ ಜೊತೆಗೆ ಒಕ್ಕಲಿಗರಿಗೆ ಶೇಕಡಾ ಆರರಷ್ಟು ಲಿಂಗಾಯತರಿಗೆ ಶೇಕಡ ಏಳರಷ್ಟು ಮೀಸಲು ಘೋಷಣೆ ಮಾಡುವಂತಹ ಮಾಹಿತಿ ಇರುವಂತಹದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಬೆಳಗಾವಿಯಲ್ಲಿ ಮೀಸಲು ಘೋಷಣೆಯನ್ನ ಮಾಡಿತ್ತು ರಾಜ್ಯ ಸರ್ಕಾರ ಈಗ ರಾಜ್ಯ ಸರ್ಕಾರಕ್ಕೆ ಬಿಗ್ ರಿಲೀಫ್ ಕೂಡ ಸಿಗುವಂತಹದ್ದು ಪಂಚಮ ಸಾಲಿಗೆ ಟು ಎ ಮೀಸಲಾತಿ ಪಿ ಎಲ್ ಸಲ್ಲಿಕೆ ಆಗಿರುವಂತಹದ್ದು ಟು ಎ ಮೀಸಲು ಪ್ರಮಾಣವನ್ನ ಹೆಚ್ಚಿಸೋದಿಲ್ಲ ಇಳಿಕೆ ಮಾಡಲ್ಲ ಟು ಎಗೆ ಯಾವುದೇ ಸಮುದಾಯ ಸೇರಿಸೋದಿಲ್ಲ ತೆಗೆದು ಹಾಕೋದಿಲ್ಲ ಅರ್ಜಿದಾರರ ಆತಂಕವನ್ನ ದೂರ ಮಾಡಿರುವಂತಹದ್ದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಅವರು ಹೈಕೋರ್ಟ್ಗೆ ಕೇಂದ್ರ ಸರ್ಕಾರದ ಸ್ಯಾಲಿಸಿಟರ್ ಜನರಲ್ ಮೆಹತಾ ಅವರು ಭರವಸೆ ನೀಡಿದ್ದಾರೆ ಕೇಂದ್ರ ಸರ್ಕಾರದ ಭರವಸೆಯ ಹಿನ್ನೆಲೆಯಲ್ಲಿ ಮಧ್ಯಂತರ ಆದೇಶವನ್ನು ತೆರವು ಮಾಡಲಾಗಿದೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸೂಚನೆಯನ್ನು ನೀಡಿತ್ತು ಆ ಆದೇಶ ತೆರವಾಗಿದೆ ಕೇಂದ್ರದ ಭರವಸೆ ಮೇರೆಗೆ ಮೀಸಲಾತಿಯ ಅಸ್ತನ ನಾವು ಈಗೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹದ್ದು ಈಗಾಗಲೇ ಏನು ಮೀಸಲು ಕುತೂಹಲಕ್ಕೆ ಇವತ್ತು ತೆರೆ ಬೀಳುವಂತಹ ಎಲ್ಲ ಲಕ್ಷಣಗಳು ಸಹ ಸದ್ಯ ಈಗ ಗೋಚರ ಆಗ್ತಾ ಇರುವಂತಹದ್ದು ಏನು ಟು ಎ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗಿತ್ತು ಇನ್ನು ಬೆಳಗಾವಿಯ ಸೌಧಕ್ಕೆ ಮುತ್ತಿಗೆಯನ್ನು ಕೂಡ ಹಾಕಿದ್ರು ಇದರ ಬೆನ್ನಲ್ಲೇ ಈಗ ಮತ್ತೆ ಕೋರ್ಟ್ ಕೂಡ ತೆರವುಗೊಳಿಸಿರುವಂತಹದ್ದು ಇದರ ಬೆನ್ನಲ್ಲೇ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕೋರ್ಟ್ ಅಡಚಣೆಯೂ ಕೂಡ ನಿವಾರಣೆ ಆಗಿರುವಂತಹದ್ದು ಮೀಸಲು ಕುತೂಹಲಕ್ಕೆ ಇವತ್ತು ತೆರೆ ಬೀಳುವಂತಹ ಎಲ್ಲಾ ಲಕ್ಷಣಗಳು ಸಹ ಸದ್ಯ ಗೋಚಾರ ಆಗ್ತಾ ಇರುವಂತಹದ್ದು ಇದರ ಮಧ್ಯದಲ್ಲಿ ಏನು ಸಾಕಷ್ಟು ಕುತೂಹಲವನ್ನು ಕೂಡ ಕೆಳಿಸಿದಂತಹ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಹೊರಬೀಳುತ್ತೆ ಅನ್ನುವಂಥದ್ದನ್ನು ಸಹ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಲಿಂಗಾಯತ ಸಮುದಾಯದಲ್ಲೇ ಪಂಚಮಸಾಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಉಪ ಇದಾಗಿದೆ ಮೀಸಲಾತಿ ಬದಲಾವಣೆಗಾಗಿ ಸುಮಾರು ಮೂರುವರೆ ವರ್ಷಗಳಿಂದ ಪಂಚಮಸಾಲಿ ಸಮುದಾಯ ಹೋರಾಟವನ್ನು ನಡೆಸ್ಕೊಂಡು ಬಂದಿದೆ ಕಳೆದ ಡಿಸೆಂಬರ್ನಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನ ಏನಿತ್ತು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ನಿರ್ಣಾಯಕ ಘಟ್ಟವನ್ನು ತಲುಪಿತ್ತು ಪಂಚಮಸಾಲಿ ಲಿಂಗಾಯತರಿಗೆ ಪ್ರವರ್ಗ ಟು ಡಿ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಪ್ರವರ್ಗ ಟು ಸಿ ಅಡಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಆ ವೇಳೆ ಸರ್ಕಾರ ನಿರ್ಧಾರವನ್ನು ಕೂಡ ಕೈಗೊಂಡಿತ್ತು ಒಟ್ಟಿನಲ್ಲಿ ಈಗಾಗಲೇ ಏನು ಮೀಲ ಮೀಸಲಾತಿಗಾಗಿ ಕಳೆದ ನಾಲ್ಕು ವರ್ಷಗಳಿಂದ ಪಾದಯಾತ್ರೆ ಉಪವಾಸ ಸತ್ಯಾಗ್ರಹ ನಡೆಸಿಕೊಂಡು ಬಂದಂತಹ ಜಯಮೃತ್ಯುಂಜಯ ಸ್ವಾಮಿಗಳು ಕಳೆದ ಎರಡು ವರ್ಷದಿಂದ ಮಠದ ಪೀಠವನ್ನು ಬಿಟ್ಟು ರಸ್ತೆಯಲ್ಲಿ ಇದ್ದಂಥದ್ದು ಕೂಡ ನಾವು ಗಮನಿಸಿದ್ವಿ ಜೊತೆಗೆ ಇದು ಎಲ್ಲ ಒಂದು ಕಡೆ ಈಗ ಮತ್ತೆ ಸಿಹಿಯ ಸುದ್ದಿ ಕೇಳೋದ್ರಲ್ಲಿ ತವಕದಲ್ಲೂ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸೋದ್ರ ಬಗ್ಗೆ ಸಚಿವ ಸಂಪುಟದಲ್ಲಿ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಹಪ್ಪಿಸ್ತಾ ಇರುವಂತಹದ್ದು